ರವಾ ಚಾಕ್ಲೇಟ್ ಕೇಕ್ ಓವೆನ್ನ ಬಳಸದೆ ಮಾಡಿರೋಂತಹ ಕೇಕ್ ಇದು, ಎಷ್ಟು ಸ್ಪಾಂಜಿ ಆಗಿದೆ ಅಲ್ವಾ. ನಮಸ್ಕಾರ ಎಲ್ರಿಗೂ, ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ. ಓವೆನ್ನ ಬಳಸದೆ ಇಷ್ಟು ಸ್ಪಾಂಜಿ ಆಗಿ ಕುಕ್ಕರಲ್ಲೇ ರವಾ ಕೇಕನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವಾ ಕೇಕ್ನ ಮಾಡಲಿಕ್ಕೆ 1 ಕಪ್ಪು ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ಮೊಸರು ಕೆನೆನ ತಗೊಂಡಿದ್ದೀನಿ. ಬೇಕಾದರೆ ಬೆಣ್ಣೆನೂ ಕೂಡ ಬಳಸ್ಬೋದು. 1/2 ಕಪ್ಪು ಕಾಯಿಸಿ ಸ್ವಲ್ಪ ಕೆನೆ ಬಂದಿರೋಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಸಿದ ನಂತರ ಇದನ್ನು 1-10 ನಿಮಿಷ ಹಾಗೆ ಮುಚ್ಚಿಡೋಣ. ನಾನಿಲ್ಲಿ ಕೇಕ್ ಟಿಣ್ಣಿಗೆ 1 ಫಾಯಿಲ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ನು ಕೂಡ ಬಳಸ್ಬೋದು. ಕೇಕ್ ಬ್ಯಾಟರು ರೆಡಿ ಆದ ತಕ್ಷಣ ಕೇಕ್ ಟಿಣ್ಣಿಗೆ ಹಾಕೋದ್ರಿಂದ ಮೊದಲೇ ಈ ರೀತಿ ಕೇಕ್ ಟಿಣ್ಣನ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ಕೇಕ್ ಟಿಣ್ಣನ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ನಂತರ 1/4 ಗೋಡಂಬಿ ಹಾಗೂ ಬಾದಾಮಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸ್ವಲ್ಪ ರುಚಿ ಹೆಚ್ಚುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. 1 5 ಲೀಟ್ರ್ ಕುಕ್ಕರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಕುಕ್ಕರ್ನ ಬಿಸಿಯಾಗ್ಲಿಕ್ಕೆ ಇಟ್ಬಿಡೋಣ. ಕುಕ್ಕರ್ಗೆ 1/2 ಕೆಜಿಯಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹರಡಿ ನಂತರ 1 ಸಿಂಬಿಯನ್ನು ಇಡ್ತಾ ಇದ್ದೀನಿ. ಕುಕ್ಕರ್ನ ಗ್ಯಾಸ್ಕೆಟ್ನ ತೆಗೆದುಬಿಟ್ಟು ಕುಕ್ಕರ್ ಬಿಸಿಯಾಗಲಿಕ್ಕೆ ಇಡೋಣ. 1 ನಿಮಿಷಕ್ಕೆಲ್ಲ ರವೆನೂ ಕೂಡ ಈ ರೀತಿ ಅರಳ್ಕೊಂಡಿದೆ. 1/4 ಕಪ್ಪಷ್ಟು ಹಾಲನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಕೇಕ್ ಅಂತೂ ತುಂಬಾ ರುಚಿಯಾಗಿರುತ್ತೆ. 1 ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ಇದಕ್ಕೆ ಚಿರೋಟಿ ರವೆ ಇಲ್ಲಾಂದರೆ ಬಾಂಬೆ ರವಾನು ಕೂಡ ಬಳಸ್ಬೋದು. 1 ಸ್ಪೂನು ಬೇಕಿಂಗ್ ಪೌಡರು, 1 ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಚಾಕೋ ಪೌಡರ್ನ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ರುಬ್ಬೋದು ಅಂದರೆ 5-6 ಸರಿ ಆನು ಆಫ್ ಮಾಡಬೇಕಾಗುತ್ತೆ. ಸಕ್ಕರೆ ನೈಸ್ ಆಗಿದ್ದರೆ ಸಾಕಾಗುತ್ತೆ. ನಂತರ 1 ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಿಮಗೇನಾದರೂ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಸೀದಾ ಕೇಕ್ ಟಿನ್ಗೇನೆ ಹಾಕ್ಕೊಳ್ಬೋದು. ಬೇಕಿಂಗ್ ಪೌಡರ್ನ ಹಾಕಿರೋದ್ರಿಂದ ಅತಿಯಾಗಿ ರುಬ್ಬೋದು ಬೇಡ. 1 ಸಾರಿ ಸಕ್ಕರೆ ನೈಸ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಬಾದಾಮಿ ಹಾಗೂ ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೇಕ್ ಟಿಣ್ಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಬ್ಯಾಟರು ಈ ರೀತಿ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗುತ್ತೆ. ನೀವೇನಾದರೂ ಮೈದಾನ ಬಳಸ್ತಾ ಇದ್ರೆ 1/2 ಕಪ್ ಹಾಲು ಹಾಕಿದ್ರೆ ಸಾಕಾಗುತ್ತೆ. ರವೆ ಆಗಿರೋದ್ರಿಂದ 1 ಕಪ್ ರವೆಗೆ 1 ಕಪ್ ಹಾಲು ಬೇಕಾಗುತ್ತೆ. ಕೇಕು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ. ಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಬಾದಾಮಿ ಹಾಗೂ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೇಕ್ ಟಿಣ್ಣಿಗೆ ಹಾಕ್ಕೊಂಡಾಗ 1 ಇಂಚಷ್ಟು ಕಮ್ಮಿ ಇರಬೇಕಾಗುತ್ತೆ. ಕುಕ್ಕರು ಕೂಡ ತುಂಬ ಚೆನ್ನಾಗಿ ಬಿಸಿಯಾಗಿದೆ. 1-15 ನಿಮಿಷ ಆದರೂ ಕುಕ್ಕರ್ನ ಬಿಸಿ ಮಾಡಿಕೊಂಡ್ರೆ ಕೇಕು ಒಳ್ಳೆಯದಕ್ಕೆ ಆಗುತ್ತೆ. 20-25 ನಿಮಿಷ ಲೋ ಫ್ಲೇಮ್ನಲ್ಲೇ ಕೇಕನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. 20 ನಿಮಿಷದ ನಂತರ ಕೇಕು ಉಬ್ಬಿ ಬೆಂದಿದೆ. 1 ಚಾಕು ಅಥವಾ ಕಡ್ಡಿನ ಚುಚ್ಚಿ ನೋಡಿದ್ರೆ ಸ್ವಲ್ಪ ಹಿಟ್ಟಿಟ್ಟಂಗೆ ಏನಾದರೂ ಅನಿಸಿದ್ರೆ 1-5 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಕುಕ್ಕರ್ನ ಮುಚ್ಚಿ 1-5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಮತ್ತೆ 5 ನಿಮಿಷ ಬೇಯಿಸ್ಕೊಂಡ ನಂತರ ಈ ರೀತಿ ಟೂತ್ಪಿಕ್ನ ಹಾಕಿ ಮತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಕೇಕು ಕೆಳಗವರೆಗೂ ಬೆಂದಿದೆಯಾ ಅಂದ್ಬಿಟ್ಟು. ಏನೂ ಅಂಟ್ಲಿಲ್ಲ ಅಂದರೆ ಕೇಕು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಬೆಂದ ತಕ್ಷಣ ಕುಕ್ಕರಿಂದ ಕೇಕನ್ನ ತೆಗೆದಿಟ್ಬೇಕಾಗುತ್ತೆ. ಕುಕ್ಕರಲ್ಲೇ ಬಿಡೋದ್ರಿಂದ ಕೆಳಗೆ ಮತ್ತು ಮೇಲೆ ಕೇಕು ಗಟ್ಟಿ ಆಗುತ್ತೆ. 1-15 ನಿಮಿಷದ ನಂತರ ಚಾಕು ಸಹಾಯದಿಂದ ಕೇಕನ್ನ ಈ ರೀತಿ ಮೌಲ್ಡಿಂದ ತೆಕ್ಕೊಳ್ತಾ ಇದ್ದೀನಿ. ಕೇಕು ಎಷ್ಟು ಸ್ಪಾಂಜಿಯಾಗಿ ಬೆಂದಿದೆ ಅಲ್ವಾ. ಕೇಕನ್ನು ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸ್ಪಾಂಜಿಯಾಗಿ ರವಾ ಚಾಕ್ಲೇಟ್ ಕೇಕು ಆಗಿದೆ ಅಂದ್ಬಿಟ್ಟು. ನೀವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.